ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಭಾರತ ದೇಶ ಕಂಡ ಅಪ್ರತಿಮ ದೇಶಭಕ್ತ ಮತ್ತು ವೀರ ಸೇನಾನಿಯಾಗಿರ್ತಕ್ಕಂತ ಸುಭಾಷ್ ಚಂದ್ರ ಬೋಸರ 121ನೇ ಜಯಂತಿಯ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರೇ ಹಾಗೂ ಸಹೋದ್ಯೋಗಿ ಮಿತ್ರರೇ ಮತ್ತು ನನ್ನ ಮೂರ್ತ ವಿದ್ಯಾರ್ಥಿಗಳೇ, ಸುಭಾಷ್ ಚಂದ್ರ ಬೋಸ್ರವರ ಬಗ್ಗೆ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ಮತ್ತ ನಾ ಹೇಳೋದು ಏನು ಉಳಿಸೇ ಇಲ್ಲ ಅವ್ರ ವಿಷಯಗಳನ್ನು. ಆದ್ರೂ ಕೂಡ ಅವರ ಬಾಲ್ಯ ಜೀವನದಲ್ಲಿ ಒಂದು ಘಟನೆ ನಡೆದಿರ್ತದ, ಆ ಘಟನೆಯನ್ನು ನಾ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಭಾಷ್ ಚಂದ್ರ ಬೋಸ್ರವರು ಛತ್ರಪತಿ ಶಿವಾಜಿ, ಲೋಕಮಾನ್ಯ ತಿಲಕ್, ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರ ಹಲವು ಚಿಂತನೆಗಳಿಂದ ಹೆಚ್ಚು ಪ್ರಭಾವಿತರಾಗಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಸುಭಾಷ್ ಚಂದ್ರ ಬೋಸ್ರಾಗಿದ್ದರು. ಅವರು ತಮ್ಮ 15ನೇ ವಯಸ್ಸಿನಲ್ಲಿ ಒಂದು ತಮ್ಮ ತಾಯಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದಲ್ಲಿ ಏನಂತ ಬರೆದಿರ್ತಾರೆ ಅಂತಂದ್ರೆ, ಭಾರತ ಭೂಮಿ ಪವಿತ್ರವಾದದ್ದು, ಈ ಪವಿತ್ರವಾದ ಭೂಮಿಯಲ್ಲಿ ಬದುಕಲೆಂದು ಭಗವಂತನು ಅನೇಕ ಸಾರಿ ಅವತಾರ ವ್ಯಕ್ತಿ ಬಂದಿದ್ದಾನೆ. ಹಾಗಾಗಿ ದೇವರು ಪ್ರೀತಿಸುವ ದೇಶ ಭಾರತ ಅಂತೇಳಿ ಅವ್ರೇನ್ ಮಾಡಿರ್ತಾರ, ತಮ್ಮ ಪತ್ರದಲ್ಲಿ ಬಂದಿರ್ತಾರ. ನೋಡಿ, ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಬಂದಿರತಕ್ಕಂತ ದೇಶಾಭಿಮಾನದ ಭಾವನೆ ಎಂತದ್ದು ಅಂತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸ ತಿಳ್ಕೋಬೇಕಾಗ್ತದ. ಅದಕ್ಕೆ ಏನಪ್ಪಾ ಅಂದ್ರ, ನಾವು ನೀವೆಲ್ಲರೂ ಕೂಡಿ ಅಂತಹ ಮಹಾನ್ ವೀರ ಸೇನಾನಿಗಿರ್ತಕ್ಕಂತ ಸುಭಾಷ್ ಚಂದ್ರ ಬೋಸ್ರವರನ್ನ ನೆನಿತ ಇವತ್ತಿನ ದಿವಸ ಏನ್ ಮಾಡೋದಂತ, ಆ ಮಹಾನ್ ರಾಷ್ಟ್ರ ನಾಯಕನ ಜೀವನ ಘಟನೆಗಳು ಏನಪ್ಪಾ ಅಂತಂದ್ರೆ ನಮಗೆ ಸ್ಫೂರ್ತಿದಾಯಕವಾಗಿರ್ಲಿ ಅಂತ ಹೇಳ್ತಾ ನನ್ನಲ್ಲಿ ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ.